ಯುವಕರು ಏನು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರನ್ನ ಕೂಡ ಇಲ್ಲಿ ನಮ್ಮೆಲ್ಲರ ಗಮನಕ್ಕೂ ಕೂಡ ತಂದಿದ್ರು. ಬಹುಶಃ ಕಲೆ ಸಾಹಿತ್ಯ ಸಾಂಸ್ಕೃತಿಕ ರಂಗದಲ್ಲಿ ಪದ್ಮನಾಭಾಚಾರ್ಯರು, ನಾರಾಯಣಾಚಾರ್ಯರು, ರಮೇಶ್ ಪೂಜಾರರು ಮತ್ತು ಅವರ ಸ್ನೇಹಿತರು ಅಂತ ಹೇಳಿದ್ರೆ ಬಹುಶಃ ಇಡೀ ರಾಜ್ಯದಾದ್ಯಂತ ಅವತ್ತು ಕೈಮರವನ್ನು ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಯಾವುದೇ ನಿರಂತರವಾದಂಥ ಚಟುವಟಿಕೆಗಳಿಂದ ತುಂಬಿರುವಂಥ ಕಾರ್ಯಕ್ರಮಗಳನ್ನು ಕೈಮರದಲ್ಲಿ ನೋಡ್ಬೋದಿತ್ತು. ಕಬಡ್ಡಿಯಲ್ಲಿ ಈಗಾಗಲೇ ಸದಾಶಿವರು ಎಲ್ಲರೂ ಕೂಡ ಹೇಳಿದ್ದಾರೆ, ನನಗೆ ಗೊತ್ತಿದೆ ಬಿಷ್ಟಯ್ಯನವರು ಇರ್ಬೋದು, ಸುಂದರೇಶ್ ಅವರು ಕೈಮರದ ಟೀಮ್ ಆಗಿ ಎಲ್ಲರೂ ನೋಡ್ತಿದ್ರು. ಬಹುಶಃ ಅವರು ಈಚೆಕಡೆ ಟೀಮು ಅಂತಲೇ ಹೆಚ್ಚಿಗೆ ಕಡೆ ಆಟ ಆಡಿದ್ದಂಗೆ ನನ್ನ ನೆನಪಿದೆ. ಹಾಗೆಯೇ ಬಾಳೆಯಿಂದ ಬಂದರೆ ಅದು ಮೂಡುಬಾಗಿಲು ಟೀಮ್ ಅಂತೇಳಿ ರಘು ಅವರೆಲ್ಲ ಬರ್ತಿದ್ರು. ಬಹುಶಃ ಈ ನಾವು ನಮ್ಮ ಹಿರಿಯರು ಹೇಳ್ತಾರೆ, ಈ ಸ್ನೇಹ ಅನ್ನೋದು ಪೂರ್ತಿ ಆಗಬೇಕಂದ್ರೆ ಸ್ಪರ್ಶ ಮಾಡಬೇಕು ಅಂದರೆ ಟಚ್ ಮಾಡಬೇಕು ಅಂತ, ಮುಟ್ಟಬೇಕು ಅಂತ. ಹಾಗೆ ಅಂತ ಅದು ಮುಟ್ಟೋದು ಅಂತ ಹೇಳಿದ್ರೆ ಭಾರಿ ಜೋರಾಗಿ ಮುಟ್ಟಿದ್ರೆ ಅದು ಹೊಡೆದಾಟ ಆಗುತ್ತೆ. ಹಾಗೆ ಕಬಡ್ಡಿಯಲ್ಲಿ ಟಚ್ ಮಾಡೋದು ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಅದು ಪ್ರೀತಿಯ ಟಚ್ ಆಗಲಿ, ಸ್ನೇಹದ ಸ್ಪರ್ಶ ಆಗಲಿ ಅಂತ ಹೇಳ್ತಾ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ನನಗೆ ಗೊತ್ತು ಪ್ರವೀಣ್, ನಮ್ಮ ಅಂಬಟ್ಟಿ ಏಲಿಯಾಸ್ ಮತ್ತು ಅವರ ಸ್ನೇಹಿತರು ಸುಮಾರು 15 ದಿನಗಳಿಂದ ಅವಿಶ್ರಾಂತವಾದಂಥ ಪರಿಶ್ರಮವನ್ನು ಪಟ್ಟಿದ್ದಾರೆ. ಉತ್ತಮವಾದಂಥ ಕ್ರೀಡಾಂಗಣವನ್ನು ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಕೆಸರುಗದ್ದೆಯೊಳಗೆ ನಟ್ಟಿ ಮಾಡಲಿಕ್ಕೋಸ್ಕರ ಜನ ಇಳಿದು ಆರೆ ಹಿಡಿದು ಕೆಲಸ ಮಾಡುವ ರೀತಿಯಲ್ಲಿ ಇವರೆಲ್ಲ ಯುವಕರೆಲ್ಲ ಇಳಿದು ಅದರಲ್ಲಿ ಕೆಲಸ ಮಾಡೋದನ್ನು ಕೂಡ ನೋಡಿದೆ. ಬಹುಶಃ ಇಷ್ಟೊಂದು ಶ್ರಮವನ್ನು ಹಾಕಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಈ ಗ್ರಾಮೀಣ ಸೊಗಡಿನ ಕಬಡ್ಡಿ ಅಂತ ಹೇಳಿದ್ರೆ ಬಹುಶಃ ಈಗ ಇಷ್ಟು ಜನ ಬಂದಿರ್ಬೋದು, ಅದು 11-12 ಗಂಟೆಯಲ್ಲ ಆದರೆ ನನಗೆ ಪೂರ್ಣೇಶ್ವರ ಬಗ್ಗೆ ನಂಬಿಕೆ ಇದೆ. ಯಾಕಂದರೆ ಅದು ಬೆಳಗಿನ ಜಾವ ತನಕ ನಡೆಯೋ ಕಾರ್ಯಕ್ರಮ, ಆದ್ದರಿಂದ ಅತಿಥಿಗಳೇನಾದರೂ 4 ಮಾತು ಜಾಸ್ತಿನೇ, ಎಲ್ಲರೂ ಕೂಡ 4 ಮಾತಿಗಿಂತ ಜಾಸ್ತಿನೇ ಆಡಿದ್ದಾರೆ. ಹಾಗೆ 4 ಮಾತು ಆಡಿದ್ರೆ ಏನು ಕಾರ್ಯಕ್ರಮಕ್ಕೇನು ಅಡೆತಡೆ ಆಗಲ್ಲ ಅನ್ನೋಂತ ಭಾವಿಸಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಲಿ, ಈ ಕೈಮರದ ಹಳೆಯ ಒಂದು ಸಿರಿತನ ಮತ್ತು ಇತಿಹಾಸ ಮತ್ತೆ ಮರುಕಳಿಸಲಿ, ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮತ್ತು ಕ್ರೀಡೆಯ ಒಂದು ಬೀಡಾಗಿ ಹೊಸ ಪೀಳಿಗೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳಿ ತಮಗೆಲ್ಲರಿಗೂ ಶುಭ ಹಾರೈಸಿ ಸನ್ಮಾನಿತರಿಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.